ಅನಿ ವಾಟ್ ಕಮಿಂಗ್ ನೆಕ್ಸ್ಟ್ ಇನ್ ಯುವರ್ ಲೈಫಲ್ಲಿ ನೋಡೋಣ, ನಿಮ್ಮ ಜೀವನದಲ್ಲಿ ಮುಂದಿನ ಬದಲಾವಣೆ ಏನು ಬರ್ತಾ ಇದೆ ಅಂತ. ಓಕೆ, ಫೈನಾನ್ಷಿಯಲಿ ಸ್ವಲ್ಪ ನೋಡ್ಕೊಳ್ಳಿ, ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ವಲ್ಪ ಆಗುತ್ತೆ. ಮ್ಯಾಜಿಷಿಯನ್ ಆ್ಯಂಡ್ ಮಿರರ್ ಇದೆ, ಸೊ ನಿಮ್ಮ ಲೈಫಿಗೆ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ ತೊಗೊಂಬನ್ನಿ, ನಿಮ್ಮ ಲೈಫನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಜೊತೆಗೆ ಸಾಕಷ್ಟು ಅಪ್ರಿಷಿಯೇಷನ್ ಬರ್ತಾ ಇದೆ, ಆರ್ಥಿಕ ಪರಿಸ್ಥಿತಿಯಿಂದ ಹೊರಗೆ ಬರ್ತೀರಾ, ಬಟ್ ಕೋರ್ಟಿಗೆ ಏನಾದರೂ ಕೇಸ್ ಹಾಕಿದರೆ ಸ್ವಲ್ಪ ವೆಯ್ಟ್ ಮಾಡಿ, ಲೀಗಲ್ ಇಶ್ಯೂಸ್ ಆಗಬಹುದು ಅಥವಾ ಹಣ ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ, ಅದನ್ನು ಹುಷಾರಾಗಿ ನೋಡ್ಕೊಳ್ಳಿ. ಓಕೆನಾ? ಓಕೆ, ಸೊ ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ಹ್ಯಾಪಿನೆಸ್ ಬರ್ತಾ ಇದೆ, ನಿಮ್ಮ ಪರ್ಸ್ನಲ್ ಲೈಫ್ ಜಾಸ್ತಿ ಹೀಲ್ ಆಗುವಂಥ ಸಾಧ್ಯತೆ ಇದೆ. ತುಂಬ ಚಿಂತೆ ಮಾಡಬೇಡಿ, ತುಂಬ ಅಪ್ಸೆಟ್ ಆಗಬೇಡಿ. ಸೊ ಸತ್ಯ ಸುಳ್ಳುಗಳ ನಡುವೆ ಸಿಕ್ಕಾಕ್ಕೊಳ್ತೀರಾ, ಸೊ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವನ್ನ. ಸೊ ಸ್ವಲ್ಪ ಕಾಯಿರಿ, ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತ ಮುಂದಿನ ದಿನಗಳಲ್ಲಿ ಸಾಕಷ್ಟು ಯಶಸ್ಸೂ ಇದೆ. ಪ್ರೇಮ ಜೀವನದಲ್ಲೂ ಕೂಡ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಅಥವಾ ರೊಮ್ಯಾಂಟಿಕ್ ಪಾರ್ಟ್ನರ್ ಅಥವಾ ಸೋಲ್ಮೇಟ್ ಬರುವಂಥ ಸಾಧ್ಯತೆ ಇದೆ. ಪ್ರೇಮ ಜೀವನದಲ್ಲೂ ಎಲ್ಲ ರೀತಿಯಲ್ಲೂ ಪರ್ಸ್ನಲ್ ಲೈಫಲ್ಲೂ ಯಶಸ್ಸು ಬರುತ್ತೆ, ಬಟ್ ಈಗ ಯು ಹ್ಯಾವ್ ಟು ವೆಯ್ಟ್ ಮಾಡಿ, ಈಗ ಸರಿಯಾದ ಸಮಯ ಅಲ್ಲ. ಸೊ ಟೇಕ್ ಕೇರ್.